ಮೊಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಗುಬ್ಬಿ ಪಟ್ಟಣದ ಮಡಿವಾಳರ ಬೀದಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮನೆ ಮನೆಗೆ ಮಾಚಿದೇವ ಕಾರ್ಯಕ್ರಮವನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಸವ ಮಾಚಿದೇವ ಸ್ವಾಮೀಜಿ, ಇಡೀ ರಾಜ್ಯದಲ್ಲಿ ಒಂದು ತಿಂಗಳಿನಿಂದ ಸಮಾಜದ ಸಂಘಟನೆ, ಅಭಿವೃದ್ಧಿ ಹಾಗೂ ಬೆಳವಣಿಗೆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಾವು ಕಡಿಮೆ ಸಂಖ್ಯೆಯಲ್ಲಿ ಇದ್ದೇವೆ ಎಂದು ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳುವರಿಲ್ಲ. ಹಾಗಾಗಿ ನಾವೆಲ್ಲರೂ ಸಂಘಟಿತರಾಗಿ ಶಕ್ತಿಯುತರಾದಾಗ ನಮ್ಮ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಹೆಚ್ಚಿನದಾಗಿ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಾವು ಕೇವಲ ಬಟ್ಟೆ ಒಗೆದು ಸ್ವಚ್ಛ ಮಾಡುವುದು ಮಾತ್ರವಲ್ಲದೆ ಮನಸ್ಸುಗಳನ್ನ ಸ್ವಚ್ಛ ಮಾಡುವ ಕೆಲಸಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಒಂದು ವರ್ಷದಲ್ಲೇ ಪಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ಅಂತ ವಿಚಾರಣೆ ಇವತ್ತು ಅಡಗಿರೋದ್ರಿಂದ ನಾವುಗಳು ಅವುಗಳನ್ನು ತಿಳ್ಕೊಳ್ಳುವಂತ, ನಾವುಗಳು ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳುವಂತ, ಬೆಳೆಸುವಂತ ಕೆಲಸಗಳನ್ನ ಇವತ್ತು ಮಾಡಿದಾಗ ಮಡಿವಾಳ ಮಾಚಿದ್ರೆ ಯಾರು ಅಂದ್ರೆ ಗೊತ್ತಾಗುತ್ತೆ. ಮಡಿವಾಳ ಮಾಚಿದ್ರು ಕಡ್ಗ ಯಾಕೆ ಹಿಡ್ಕೊಂಡ್ರು ಅಂತ ಗೊತ್ತಾಗುತ್ತೆ. ಮಡಿವಾಳ ಮಾಚಿದ್ರು ಗಂಟೆ ಯಾಕೆ ಬಾರಿಸ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಮಡಿವಾಳ ಮಾಚಿದರು ಬಟ್ಟೆ ಗಂಟೆಗಳನ್ನು ಯಾಕೆ ಇಟ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಕೇವಲ ಬಟ್ಟೆ ತೊಳೆಯುವಂತ ಕಾಯಕ ಮಾತ್ರ ಮಾಡಲಿಲ್ಲ ಮಡಿವಾಳ ಮಾಚಿದೇವರು ಅಂತಂದ್ರೆ, ಬಟ್ಟೆ ತೊಳೆ ಕಾಯಕ ಮಾತ್ರ ಮಾಡಲಿಲ್ಲ, ಎಲ್ಲ ಮನುಕುಲವನ್ನ ಎಲ್ಲ ಶರಣ ಸಂಕುಲವನ್ನ ಮಡಿ ಮಾಡುವಂತ ಅಂದ್ರೆ ಮನಸ್ಸುಗಳನ್ನ ಮಡಿ ಮಾಡುವಂತ ಕೆಲಸವನ್ನ ಮಡಿವಾಳ ಮಾಚಿದೇವರು ಮಾಡಿದ್ರು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಬಹುಶಃ ಮನಸ್ಸುಗಳನ್ನು ಸ್ವಚ್ಛ ಮಾಡಿಸುವಂತ ಕೆಲಸ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಯಾವುದೇ ಒಂದು ಸಾಧನೆ ಮಾಡುವುದಕ್ಕೆ ಗುರಿ ಹಾಗೂ ಗುರು ಇರಬೇಕು. ನಿಮ್ಮ ಸಮಾಜದ ಅಭಿವೃದ್ಧಿ ಬೆಳವಣಿಗೆ ಹಾಗೂ ಜಾಗೃತಿಗಾಗಿ ಶ್ರೀಗಳು ಹಗಲು ಇರಳು ಕೆಲಸ ಮಾಡುತ್ತಿದ್ದಾರೆ. ಹಿಂದುಳಿದ ಸಮುದಾಯಗಳು ಮೇಲ್ಮಟ್ಟದ ಸಮುದಾಯಗಳ ಜೊತೆ ಪೈಪೋಟಿ ನಡೆಸಲು ಸಾಧ್ಯವಾಗಿಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದವರ ಆಶಾಕಿರಣವಾಗಿ ಕೆಲಸ ಮಾಡುತ್ತಿದ್ದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂದು ಆಡಳಿತ ನಡೆಸುತ್ತಿದ್ದಾರೆ. ತಾವು ತಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ನೀಡಿದಾಗ ಬದಲಾವಣೆ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ನಾನೇ ಸ್ವತಃ ದುಡ್ಡಕ್ಕಾಗಿ ಕಟ್ಟಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಅದ್ರ ಜೊತೆಗೆ ಗುರುಗಳು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಆ ಲ್ಯಾಂಡ್ ಎಷ್ಟಾಗುತ್ತೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಏನ್ ರೇಟ್ ನಿಂತದೆ ಎಷ್ಟೈತೆ ಏನು ಅಂತ ಏನು ಗೊತ್ತಿಲ್ಲ. ವೇಂಕಪ್ಪ ಅವರು ಮತ್ತೆ ಪರಮೇಶ್ವರ ಹತ್ರ ಎಲ್ಲ ಮಾತನಾಡಿ ಅದು ಎಷ್ಟಾಗುತ್ತೋ ನೋಡೋಣ. ಅದೇ ಅಮೌಂಟ್ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಒಂದು 5 ಲಕ್ಷ 10 ಲಕ್ಷ ಆದ್ರೂ ಕೊಟ್ಟು ಕೊಡಿಸ್ಕೊಡ್ಬೋದು, ಕೊಟ್ಟು ಕೊಡಿಸ್ಕೊಡ್ತೀವಿ. ಆದ್ರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಇದು ಕೂತ್ಕೊಂಡು ನೋಡೋಣ, ಮಾತಾಡೋಣ. ಈಗೆಲ್ಲ ಸಮಾಜದಲ್ಲಿ ಎಷ್ಟಾಗ್ತೀರಾ, ನಾನು ಎಷ್ಟು ಕೊಡ್ಬೇಕಾಗುತ್ತೆ, ಅವೆಲ್ಲ ಕೂತು ಮಾತನಾಡಿ ಕೊಡಿಸ್ತಕ್ಕಂಥದ್ದನ್ನ ಮಾಡೋಣ. ಅದ್ರ ಜೊತೆಯಲ್ಲಿ ಅದು ಕಟ್ಟಕ್ಕೆ ಹಣ ಬೇಕಾದ್ರೆ ಒಂದು 30-35 ಲಕ್ಷ ಹಾಕ್ಬಿಡ್ತೀವಿ. ಹಾಕಿ ಕಟ್ಟಿಸ್ಕೊಡ್ತಕ್ಕಂಥದ್ದು ನೀವೆಲ್ಲ ಸಕ್ಕೊಂಡು ಆ ಜಾಗ ತೆಗೆದುಕೊಳ್ಳೋಕೆ ನಾನು ಸಹಾಯ ಮಾಡ್ತೀನಿ. ನಾನು ಏನಾದ್ರೆ ಸಹಾಯ ಮಾಡೋದಂತ ಅನ್ಕೊಂಡ್ ಮಾಡ್ರಿ, ನಾನು ಸಹಾಯ ಮಾಡ್ತೀನಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ನೋಡೋಣ ಅದೆಷ್ಟು, ನೀವು ಎಷ್ಟು ಹಚ್ಚಿದ್ದೀರಾ, ನಾನೆಷ್ಟು ಹಾಕ್ಬೇಕು, ಅದೆಲ್ಲ ಕೂತ್ಕೊಂಡು ಮಾತಾಡಿ ಮಾಡ್ತಿದ್ದೀನಿ. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹಾಲಕ್ಷ್ಮಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಪುರುಷೋತ್ತಮ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರೇಖಾ ನಾಗರಾಜು, ತಾಲೂಕು ಸಂಘ ಅಧ್ಯಕ್ಷ ಪರಮೇಶ್ವರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಶಿರಾನಗರದಲ್ಲಿ ನಿನ್ನೆ ನಡೆದ ಉದ್ಯೋಗ ಮೇಳದಲ್ಲಿ 1980 ಅಭ್ಯರ್ಥಿಗಳಿಗೆ ಜಾಬ್ ಆಫರ್ ಲೆಟರ್ ಅನ್ನು ಶಾಸಕ ಟಿಬಿ ಜಯಚಂದ್ರ ಸ್ಥಳದಲ್ಲೇ ವಿತರಣೆ ಮಾಡಿದರು. 10,800 ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ನೋಂದಣಿ ಮಾಡಿಸಿಕೊಂಡಿದ್ದು 1980 ಅಭ್ಯರ್ಥಿಗಳಿಗೆ ಕೆಲಸದ ಆಮಂತ್ರಣ ಪತ್ರ ನೀಡಿದ್ದಾರೆ. ಇನ್ನು ಕೆಲಸ ಸಿಗದ ಅಭ್ಯರ್ಥಿಗಳಿಗೆ ಒಂದು ಹೊಸ ಉದ್ಯೋಗ ಪೋರ್ಟಲ್ ಅನ್ನು ತೆರೆದು ಮುಂದಿನ ದಿನಗಳಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ತಮ್ಮ ಕಚೇರಿಯಿಂದಲೇ ಕೆಲಸ ಕೊಡಿಸುವ ಕಾರ್ಯ ಮಾಡುವುದಾಗಿ ಶಾಸಕ ಜಯಚಂದ್ರ ಅವರು ಭರವಸೆ ನೀಡಿದರು. ಗಿರೀಶ್, ಪವಿತ್ರ, ವಿಜಯ್, 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 ದೇವರಾಜು ಆರ್, ಮಂಜುನಾಥ್, ಭಾಗ್ಯಶಿ, ಸೈಯದ್ ನಮಾನ್ ಅಹಮದ್, ಸೈಯದ್ ನಮಾನ್ ಅಹಮದ್ ಸರ್, ಸರ್ ಈ ಕಡೆ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಕೆಪಿಎಸ್ ಶಾಲಾ ಆವರಣದಲ್ಲಿ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ತಾಲೂಕಿನ ಶಿಕ್ಷಣ ಇಲಾಖೆ
ಕೈವಾರ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ನಂತರ ಮಾತನಾಡಿದ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ, ಮಕ್ಕಳ ಪ್ರತಿಭೆಗಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಅನಾವರಣ ಮಾಡಲು ಪ್ರತಿಭಾ ಕಾರಂಜಿ ವ್ಯಾಪ್ತಿಯಲ್ಲಿ ಬರುವುದರಿಂದ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸುವುದರ ಜೊತೆಗೆ ಕಲಾಭಿರುಚಿಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು. ಸರ್ಕಾರ ನಿರಂತರವಾಗಿ ಎಲ್ಲ ಇಲ್ಲಿ ಖಾಸಗಿ ಇದ್ದಾರೆ, ಸರ್ಕಾರಿ ಶಾಲೆ ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳ ಪ್ರತಿಭೆಯನ್ನು ಹೊರತೆಗೆತಕ್ಕಂಥ ಒಂದು ವೇದಿಕೆ. ಹೆಂಗೆ ವೇದಿಕೆ ಅಂದರೆ, ಒಂದು ಅಕ್ಕಿ ಆಕಾಶದಲ್ಲಿ ಹಾರಾಡಬೇಕಾದ್ರೆ ರೆಕ್ಕೆಗಳು ಅಕ್ಕಿಗೆ ಆತ್ಮಸ್ಥೈರ್ಯ ಕೊಡ್ತವೆ, ಹಿಂಗೆ ಮುಂದೆ ನುಕ್ಕು ಮುಂದೆ ನುಕ್ಕು ಅಂತೇಳಿ ಆತ್ಮಸ್ಥೈರ್ಯ ಕೊಡ್ತವೆ. ಹಂಗೆ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆಲಿಕ್ಕೆ ಇದೊಂದು ವೇದಿಕೆ, ನಿಮ್ಮ ಆತ್ಮಸ್ಥೈರ್ಯವನ್ನ ತುಂಬತಕ್ಕಂಥ ಒಂದು ವೇದಿಕೆ ಅಂತೇಳಿ ನಾನು ಭಾವಿಸ್ತೀನಿ. ನನಗೆ ಈಗಾಗಲೇ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ 2 ನಿಮಿಷ. ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ರವಣಪ್ಪ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಅಡಗಿರುತ್ತದೆ. ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಭೆ ಗುರುತಿಸಿ ವೇದಿಕೆಗಳಲ್ಲಿ ಪ್ರದರ್ಶನಕ್ಕೆ ಉತ್ತೇಜನ ನೀಡಿ ಹೊರ ಜಗತ್ತಿಗೆ ತಿಳಿಸುವ ಪ್ರಯತ್ನ ಮಾಡಬೇಕು. ಶಾಲಾ ಮಟ್ಟದಲ್ಲಿ ಇಂತಹ ಪ್ರತಿಭೆಗಳನ್ನು ಗುರುತಿಸಿದರೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲೂ ಭಾಗವಹಿಸುವ ಅವಕಾಶವಿದೆ. ಇದರಿಂದ ಅವರು ಜೀವನದಲ್ಲಿ ಮತ್ತಷ್ಟು ಸಂಶೋಧನೆ ಪ್ರಯೋಗಗಳನ್ನು ಮಾಡುತ್ತಾರೆಂದು ತಿಳಿಸಿದರು. ಚಟುವಟಿಕೆಗೆ ಕೂಡ ಪಠ್ಯಕ್ಕೆ ಸಂಬಂಧಿಸಿದಂತೆ ಅಳವಡಿಸಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆಗಾಗಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ 3 ಹಂತಗಳನ್ನು ಮಾಡಿದ್ದಾರೆ. ಒಂದು ಪ್ರಾಥಮಿಕ ವಿಭಾಗ, ಹಿರಿಯ ಪ್ರಾಥಮಿಕ ವಿಭಾಗ, ಮತ್ತೆ ಈಗ ಪದವಿ ಪೂರ್ವ ವಿಭಾಗವನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಪದವಿ ಪೂರ್ವ ಸಂಘದ ಜಿಲ್ಲಾಧ್ಯಕ್ಷರಿಂದ ಮುಂದಾಡೆ ಸರ್ ಅವರು ಈಗ ತಾನೇ ತಿಳಿಸಿದರು. ಹಾಗಾಗಿ ಎಲ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೋಜಮ್ಮ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಗೋವಿಂದಪ್ಪ, ಇಸಿಒ ನಾಗರಾಜ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೊಮ್ಯಾಟೊ ಹಣ್ಣು ಸಾಗಾಣಿಕೆ ಮಾಡುತ್ತಿದ್ದ ವಾಹನವೊಂದು ಪಲ್ಟಿಯಾದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಂ ಘಾಟ್ನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಂ ಘಾಟ್ನಲ್ಲಿ ರಾತ್ರಿ ವೇಳೆ ತಮಿಳುನಾಡಿಗೆ ಟೊಮ್ಯಾಟೊ ಹಣ್ಣು ಸಾಗಾಣಿಕೆ ಮಾಡುತ್ತಿದ್ದ ವಾಹನ ಪಲ್ಟಿಯಾದ ಹಿನ್ನೆಲೆಯಲ್ಲಿ ಗಂಟೆಗಟ್ಟಲೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದ್ದಲ್ಲದೆ ಟೊಮ್ಯಾಟೊ ಹಣ್ಣು ರಸ್ತೆ ಪಾಲಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಹಾಸನೂರು ಪೊಲೀಸರು ರಸ್ತೆಯಲ್ಲಿ ಬಿದ್ದಿದ್ದ ಟೊಮ್ಯಾಟೊ ಹಣ್ಣನ್ನು ತೆಗೆದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಗಡಿಭಾಗದ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಡಿಡಿಪಿಐರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚಿಕ್ಕೋಡಿ ಡಿಡಿಪಿಐಗೆ ಕರೆ ಮಾಡಿದ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಏಕಾಏಕಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿರುವ ವಿಚಾರವಾಗಿ ಅಥಣಿ ಬಿಇಒಗೆ ನೋಟಿಸ್ ಯಾಕೆ ಕೊಟ್ಟಿದ್ದೀರಾ ಎಂದು ತರಾಟೆ ತೆಗೆದುಕೊಂಡಿದ್ದು, ಶಾಲೆಗಳು ಏನಾದರೂ ಬಂದಾದರೆ ಮುಂದಿನ ಕೆಡಿಪಿ ಸಭೆಯಲ್ಲಿ ನೋಡಿಕೊಳ್ಳುವುದಾಗಿ ಏಕವಚನದಲ್ಲಿ ಎಚ್ಚರಿಸಿದ್ದಾರೆ. ಗಡಿಭಾಗದಾಗ ಯಾವುದು ಕನ್ನಡ ಶಾಲೆಗಳು ಮುಚ್ಚಬಾರ್ದಿಲ್ಲ. ಮತ್ತೆ ಯಾಕಂದ್ರೆ ಸಾಫ್ಟ್ವೇರ್ದಾಗ ಕುಂಡ್ರಂಗಿಲ್ಲ, ಅವ್ನು ನೋಟಿಸ್ ಕೊಡಕೈತಿರತ್ತಲ್ಲ ಇವನಿಗೆ ಬಿಇಒ, ಅವ್ ಇಲ್ಲಿ ಹಾಕೋದ್ ಕುಂಡಿರ್ತಾನ, ನನಗೆ ಉತ್ತರ ಕೊಡಕ್ಕಾಗತ್ತ. ಈಗ ನೋಡೋದ್ರ ಸರಿ ಮಾಡ್ರಿ, ಅದನ್ನ ಯಾವ ಬಂದ್ ಹಾಕಿ ಕೊಡುದು ಅವತ್ತ
ನೀವು ಒಂದ್ ವೇಳೆ ಬಂದ್ ಮಾಡಿದ್ರೆ ನಾಳೆ ಕೆಡಿಪಿಗೆ ನಿಮ್ಮ ಕೆಟ್ಟ ಮಾಡ್ಬೇಕಾಗತ್ತ. ನಾನು ಈ ತಾಲೂಕಾಗ ಕೆಡಿಪಿ ಕರೆದನ್ ಬಾ 25ನೇ ತಾರೀಕು ಒಂದ್ ನೋಟಿಸ್ ಕಳಿಸ್ತ ತಾಲೂಕ್ ಪಂಚಾಯತಿ ನಿಮಗ ಇಲ್ಲಿ ತಾಲೂಕ ಕೆಡಿಪಿಗೆ ಬರ್ಬೇಕು. ನೀವು ಇಲ್ಲಿ ಬಾ, ಇಲ್ಲಿ ಬಂದಾಗ ಚರ್ಚೆ ಮಾಡೋಣ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.